ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಜಯಾ ಬೇಗಂ ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷರು ಯುವ ಸಂಘಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ಬಾಲಾಜಿ ಅವರು ನಮ್ಮೊಂದಿಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಯುವ ಸಂಘಗಳ ಒಕ್ಕೂಟ ಸ್ಥಾಪನೆಯ ಉದ್ದೇಶವೇನು ಸರ್ಕಾರ ಮತ್ತು ಯುವಕ ಸಂಘಗಳ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಇತ್ತು ಆ ಗ್ಯಾಪ್ನ ಫಿಲ್ ಮಾಡಲಿಕ್ಕೋಸ್ಕರ ಒಂದು ಬ್ರಿಡ್ಜ್ ಆಗಿ ಒಂದು ಸೇತುವೆಯಾಗಿ ಯುವಕ ಸಂಘಗಳು ಮತ್ತು ಸರ್ಕಾರದ ಮಧ್ಯೆ ಕರ್ನಾಟಕ ರಾಜ್ಯ ಸಂಘಗಳ ಒಕ್ಕೂಟ ಕೆಲಸ ಮಾಡ್ತಾ ಇದೆ ಇದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಈ ಒಂದು ಸಂಘಟನೆಯ ಉದ್ದೇಶಗಳೇನು ಸರ್ ಗ್ರಾಮೀಣ ಭಾಗದ ಯುವಜನರನ್ನು ಯುವಕ ಯುವತಿಯರನ್ನು ರಾಷ್ಟ್ರ ನಿರ್ಮಾಣದ ಹಾಗೂ ಸಾಮಾಜಿಕ ಚಿಂತನೆಗಳನ್ನು ಒಳಗೊಡಿಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಕ್ರಿಯೆಗಳನ್ನು ಮತ್ತು ಯುವಕರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸಂಘ ಒಕ್ಕೂಟ ಸ್ಥಾಪನೆ ಆಗಿದೆ ಹೆಚ್ಚಾಗಿ ಯುವಜನರನ್ನು ನೇರ ಮಾರ್ಗದಲ್ಲಿ ಕೊಂಡೊಯ್ತಕ್ಕಂಥ ಒಂದು ಕೆಲಸ ಒಕ್ಕೂಟದಿಂದ ಆಗ್ತಾಯಿದೆ ಅಂದ್ರೆ ಯುವಕರನ್ನ ಬಳಸ್ಕೊಳ್ಳುವಂತಹ ಒಂದು ಕಾರ್ಯ ಈ ಒಂದು ಯುವಕೂಟದ ಮೂಲಕ ನಡೀತಾ ಇದೆ ಸರ್ ಯುವಕರನ್ನ ಮುಖ್ಯವಾಹಿನಿ ತರ್ತಾ ಇದೀವಿ ಈಗ ಗ್ರಾಮೀಣದಲ್ಲಿ ಇರ್ತಕ್ಕಂಥ ಪ್ರತಿಭಾನ್ವೇಷಣೆ ಮಾಡ್ತಾ ಇದೀವಿ ತುಂಬಾ ಪ್ರತಿಭೆಗಳು ಎಷ್ಟೋ ಜನ ಯೂತ್ಸ್ಗೆ ಪ್ರತಿಭೆ ಇರ್ತದೆ ಆದ್ರೆ ಅವ್ರನ್ನ ಆ ಪ್ರತಿಭೆಯನ್ನು ಹೊರತರತಕ್ಕಂಥದ್ದಿರಲ್ಲ ಟ್ಯಾಲೆಂಟ್ ಎಕ್ಸ್ ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಮಾಡಬೇಕಲ್ಲ ಅದನ್ನು ಮಾಡ್ತಾ ಇದ್ದೀವಿ ಮತ್ತು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ ಎಲ್ಲಿ ಟ್ಯಾಲೆಂಟ್ ಇದೆಯೋ ಟ್ಯಾಲೆಂಟ್ ಹಂಟ್ ಮಾಡ್ತಾ ಇದ್ದೀವಿ ಯೂತ್ಸಲ್ಲಿ ಯೂತ್ಸಲ್ಲಿ ತುಂಬ ಜನಕ್ಕೆ ಟ್ಯಾಲೆಂಟ್ ಇದೆ ಬಟ್ ಅವ್ರಿಗೆ ಮಾಧ್ಯಮದ ಕೊರತೆ ಇರ್ಬೋದು ಅಥವಾ ಕಮ್ಯುನಿಕೇಷನ್ ಗ್ಯಾಪಿಂದ ಅವರು ಮುಖ್ಯವಾಹಿನಿಗೆ ಬಂದಿರಲ್ಲ ಅದಕ್ಕೆ ನಾವು ಯುವ ಒಕ್ಕೂಟದ ಮುಖ್ಯ ಕೆಲಸ ಅದನ್ನು ಮಾಡ್ತಾ ಇದ್ದೀವಿ ಏನರ ಎಕ್ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಯುವ ಪ್ರತಿಭೆಗಳನ್ನು ನೀವು ಈ ಒಂದು ವೇದಿಕೆಯ ಮೂಲಕ ಹೊರಗೆ ತರುವಂಥ ಒಂದು ಕಾರ್ಯವನ್ನು ನಡೆಸ್ತಾ ಇದ್ದೀರಿ ಸರ್ ಹೌದು ಮೇಡಮ್ ಯುವ ಸಂಘಗಳ ಒಕ್ಕೂಟದಿಂದ ಈಗಾಗಲೇ ಹಮ್ಮಿಕೊಂಡಂಥ ಒಂದು ರಚನಾತ್ಮಕ ಕಾರ್ಯಗಳು ಯಾವುವು ಸರ್ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದಿಂದ ಈಗಾಗಲೇ ನಾವು ಪ್ರತಿ ಗ್ರಾಮಕ್ಕೂ ಒಂದು ಯುವಕ ಸಂಘ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ರಾಜ್ಯದ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಒಂದು ಯುವಕ ಸಂಘ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಪ್ರತಿ ಹಳ್ಳಿ ಹಳ್ಳಿಯೂ ಸಹ ಎಲ್ಲ ವರ್ಗದ ಜನ ಸೇರಿ ಒಂದು ಯುವಕ ಸಂಘ ಒಂದು ಯುವತಿ ಮಂಡಳಿ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಅದನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಈ ಕರೋನಾ ಬಂದಿದ್ದರಿಂದ ಈಗ ನಾವು ಅದನ್ನ ಸ್ವಲ್ಪ ಸ್ಥಗಿತ ಮಾಡಿದ್ವಿ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಗ್ರಾಮಗಳಲ್ಲೂ ಸಹ ಯುವಕ ಸಂಘಗಳು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ ಅಂದರೆ ಆ ಸಂಘಟನೆಗಳ ಮೂಲಕ ಒಂದು ಯುವ ಪ್ರತಿಭೆಯನ್ನು ಮಹಿಳೆಯರದಾಗಿರ್ಬೋದು ಯುವಕರದಾಗಿರ್ಬೋದು ಆ ಒಂದು ಸಂಘ ಸಂಘಟನೆಯ ಮೂಲಕ ಯುವ ಪ್ರತಿಭೆಯನ್ನು ಹೊರಗ್ತಾ ಇರುವಂಥ ಒಂದು ಕಾರ್ಯವನ್ನು ನೀವು ಈ ಒಂದು ಸಂಘಟನೆ ಮೂಲಕ ಮಾಡ್ತಿದ್ದೀವಿ ಹೌದು ಯುವಕ ಸಂಘಗಳ ಯುವಕರ ಪ್ರತಿಭೆ ಮತ್ತು ಗ್ರಾಮದ ಅಭಿವೃದ್ಧಿಯೂ ಸಹ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಸೋಷಿಯಲ್ ಡೆವಲಪ್ಮೆಂಟ್ ಮತ್ತು ಈಗಾಗಲೇ ಎಷ್ಟೋ ಜನ ಈಗ ವಿಪತ್ತು ನಿರ್ವಹಣೆ ಇರ್ಬೋದು ವಿಪತ್ತು ನಿರ್ವಹಣೆ ಬಗ್ಗೆ ಯುವಕರಿಗೆ ಎಷ್ಟೊಂದು ವಿಚಾರಗಳು ತಿಳಿಸ್ಕೊಡ್ತಕ್ಕಂಥದ್ದು ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಅಂಥದೆಲ್ಲ ವ್ಯವಸ್ಥೆಗಳಿಗೆ ಯುವಕರಿಗೆ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಮುಂದಾಗಿದ್ದೀವಿ ಸರ್ ಈಗ ಒಂದು ಈ ಒಂದು ಸಂಘಟನೆ ಒಂದು ಸ್ಥಾಪನೆ ಅನಿವಾರ್ಯತೆ ಇತ್ತಾ ನಿಮಗೆ ಖಂಡಿತ ನಾನು ಹೇಳಿದ್ನಲ್ಲ ಸರ್ಕಾರದ ಇಲಾಖೆಯ ಯೋಜನೆಗಳು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ತೊಗೊಂಡ್ರೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಇನ್ನೂರ ನಲವತ್ತೈದು ತಾಲೂಕಲ್ಲಿ ಒಂದೇ ಒಂದು ತಾಲೂಕು ಮಟ್ಟದ ಅಧಿಕಾರಿ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಜಿಲ್ಲಾ ಅಧಿಕಾರಿ ಜಿಲ್ಲೆಯ ಸಹಾಯಕ ನಿರ್ದೇಶಕರು ಇರ್ತಾರೆ ಅವರು ಕೆಳಗಡೆ ಒಂದು ನಾಲ್ಕು ಇಬ್ಬರು ಪಿಯುನೂ ಒಬ್ಬ ಕ್ಲರ್ಕು ಒಬ್ಬ ನಾಲ್ಕು ಕೋಚ್ ಇರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಯಾರೂ ಇರೋಲ್ಲ ಯುವಕ ಸಂಘಗಳ ಬಗ್ಗೆ ಇವತ್ತು ಯುವಕ ಸಂಘಗಳ ನಿಷ್ಕ್ರಿಯಗೊಳ್ಳೋದಕ್ಕೆ ಕಾರಣ ಇಲಾಖೆಯಲ್ಲಿರ್ತಕ್ಕಂಥ ಎ ವೈ ಎಸ್ ಎಸ್ ಅಂತ ಒಂದು ಪೋಸ್ಟ್ ಇದು ಸಹಾಯಕ ಯುವ ಸಬಲೀಕರಣ ಮತ್ತು ಕ್ರೀಡಾಧಿಕಾರಿಗಳಿದ್ದರು ಮುಂಚೆ ಆ ಪೋಸ್ಟೇ ಇಲ್ಲ ಅದಕ್ಕೆ ನಾವು ಈಗ ಯುವಕ ಯುವ ಒಕ್ಕೂಟದವರೇ ಆ ಪೋ ಪೋಸ್ಟ್ ಬದಲು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನೀವು ಸರ್ಕಾರ ಮಾಡುವಂಥ ಕಾರ್ಯ ಕಾರ್ಯವೈಖರಿಯನ್ನ ಗಮನಿಸಿ ಅದರಿಂದ ಎಲ್ಲೋ ಬೇಜಾರಾಗಿ ಈ ಒಂದು ಕಾರ್ಯಕ್ಕೆ ನೀವು ಕೈ ಹಾಕಿದ್ರಿ ಸರ್ ಬೇಜಾರು ಅಂತಲ್ಲ ಒಟ್ಟಲ್ಲಿ ಸರ್ಕಾರ ಮಾಡೋದು ನಿಲ್ಸಿಬಿಡ್ತಲ್ಲ ಈಗ ಸರ್ಕಾರ ಮಾಡೋದು ನಿಲ್ಸಿದ್ರೆ ನಾವು ನಿಲ್ಲಿಸಬಾರ್ದು ಈಗ ಸರ್ಕಾರ ಈಗ ಸ್ವಾಮಿ ವಿವೇಕಾನಂದ ಯುವ ಪ್ರಶಸ್ತಿ ಕೊಡ್ತಾ ಇದ್ರು ಬಹಳ ವರ್ಷದಿಂದ ಕೊಟ್ಕೊಂಡ್ ಬಂದಿದ್ರು ದಿಢೀರ್ ಅಂತ ಕಳೆದ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಪ್ರಶಸ್ತಿ ಕೊಡೋದು ನಿಲ್ಸ್ಬಿಟ್ರು ನಾವು ನಿಲ್ಲಿಸಿಲ್ಲ ಕರ್ನಾಟಕ ರಾಜ್ಯ ಸಂಘ ಒಕ್ಕೂಟದಿಂದ ಪ್ರತಿ ವರ್ಷ ಮುದ್ದಾಬಿಹಾಳಲ್ಲಿ ಒಂದು ಸೇೇಕಾನ ಸದ್ಭಾವನಾ ಪ್ರಶಸ್ತಿ ಮತ್ತು ಯುವಕರನ್ನ ಗುರುತಿಸಿ ನಾವು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕಳೆದ ಸರಿ ನಾವು ಸುಳ್ಯ ಪಕ್ಕದಲ್ಲಿರ್ತಕ್ಕಂಥ ಪುತ್ತೂರಲ್ಲಿ ಕೊಟ್ವಿ ಅಲ್ಲಿ ಸ್ಟುಡಿಯೋ ಶ್ರೀ ಸ್ಟುಡಿಯೋ ಮುಳ್ಳು ಅಂತ ನಮ್ಮ ಕಾರ್ಯದರ್ಶಿ ನಾವೆಲ್ಲ ಇಲ್ಲಿ ಪುಂಡ್ಲಿಕ್ ಮೊರಹಳು ಪ್ರತಿ ವರ್ಷ ಸರ್ಕಾರ ನಿಲ್ಲಿಸಿದ್ರು ನಾವು ನಿಲ್ಲಿಸ್ತಿಲ್ಲ ಮೂವತ್ತು ಜಿಲ್ಲೆಯ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿಗೆ ಆಯ್ಕೆ ಮಾಡಿ ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ದೀವಿ ನಾಳೆ ಸಹ ಇದೇ ಕಾರ್ಯಕ್ರಮ ಮುದ್ದೆಬಿಯಾಳಲ್ಲಿದೆ ನಾಳೆನೂ ಮಾಡ್ತಾಯಿದ್ವಿ ಕಾರ್ಯಕ್ರಮ ಸರ್ ಯುವಕರಿಗೆ ಯುವ ಸಂಘಟನೆಗಳ ಒಕ್ಕೂಟದಿಂದ ಆಗುವಂಥ ಒಂದು ಲಾಭಗಳೇನು ಸರ್ ಯುವಕ ಸಂಘಗಳಿಗೆ ಸರ್ಕಾರದಿಂದ ಆಗ್ತಕ್ಕಂಥ ಎಲ್ಲ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಸರ್ಕಾರದಲ್ಲಿರ್ತಕ್ಕಂಥ ಅನುದಾನಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಯುವಕ ಸಂಘಗಳು ಹೇಗಿರಬೇಕು ಯುವಕ ಸಂಘಗಳು ಯಾಕೆ ಬೇಕು ಯುವಕ ಸಂಘಗಳಿಂದ ಅವರು ಹೇಗೆ ನಾಡಿಗೆ ಸಮರ್ಪಣೆ ಮಾಡ್ಕೋಬೇಕು ಅನ್ನೋದನ್ನ ಮುಖ್ಯವಾಗಿ ಅವರಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಕೆಲಸ ನಮ್ಮ ಕರ್ನಾಟಕ ರಾಜ್ಯ ಸಂಘಗಳ ಒಕ್ಕೂಟದಿಂದ ಹೊಸ ಹೊಸ ಕಾರ್ಯ ಯೋಜನೆಗಳನ್ನ ಅವ್ರ ಗಮನಕ್ಕೆ ತರೋದು ಅದ್ರ ಜೊತೆಗೆ ಅವರಿಗೆ ಟ್ರೈನಿಂಗ್ಸ್ ಮಾಡ್ತಕ್ಕಂಥ ಒಂದು ಕೆಲಸ ಸಹ ನಾವು ಮಾಡ್ತೀವಿ ಟ್ರೈನಿಂಗ್ ಅಂದ್ರೆ ಸರ್ ಯಾವ ರೀತಿಯಾಗಿ ಟ್ರೈನಿಂಗ್ ಮಾಡ್ತೀರಾ ಸರ್ ಈಗ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ಲೀಡರ್ಶಿಪ್ ಹೇಗೆ ನಾಯಕತ್ವದ ಗುಣಗಳು ಹೇಗಿರಬೇಕು ನಾಯಕತ್ವ ಅಂದ್ರೇನು ನಾಯಕ ಯಾರು ನಾಯಕನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ತೀವಿ ಅದ್ರ ಜೊತೆಗೆ ಅವ್ರಿಗೆ ಸಾಮಾಜಿಕ ಭದ್ರತೆ ಬಗ್ಗೆ ಆಮೇಲೆ ಅದಕ್ಕಿಂತ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಬಗ್ಗೆ ಈಗ ಎಂಪ್ಲಾಯ್ಮೆಂಟ್ ಸಿಗೋದಿಲ್ಲ ಈ ಎಂಪ್ಲಾಯ್ಮೆಂಟ್ಸ್ಗೋಸ್ಕರ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರ ಜೀವನದ ಭದ್ರತೆ ಬಗ್ಗೆ ಸಹ ನಾವು ಚಿಂತನೆ ಮಾಡ್ತಾಯಿದ್ದೀವಿ ಅದೆಲ್ಲದರ ಜೊತೆಗೆ ಸಂವಹನ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ಮೆಂಟ್ ಅವ್ರನ್ನ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡೋದ್ರ ಜೊತೆಗೆ ನಾವು ಹೆಚ್ಚು ಒತ್ತು ಕೊಡ್ತಾಯಿದ್ದೀವಿ ಯುವಕರನ್ನ ಯಾವ ರೀತಿ ಸಂಘಟನೆ ಮೂಲಕ ಪ್ರೋತ್ಸಾಹಿಸ್ತಿದ್ದೀರಿ ಸರ್ ನೀವೀಗ ಯುವಕರನ್ನ ಪ್ರತಿಯೊಂದು ಗ್ರಾಮ ಹಂತದಲ್ಲೂ ಸಹ ನಾವು ಒಂದು ಏಕೆ ಒಂದು ಸಂಘ ಆಗಬೇಕು ಒಂದು ಒಕ್ಕೂಟ ಆಗಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಒಕ್ಕೂಟದಿಂದ ಆದಂಥ ಯುವಕ ಸಂಘಗಳು ಕೆಲಸ ಮಾಡಬೇಕು ಸರ್ಕಾರದ ಅನುದಾನಗಳಿಂದ ಹೋಗ್ತಕ್ಕಂಥ ಸಂಘಗಳು ಬಹಳ ದಿನ ಉಳಿಯಲ್ಲ ಸು ನಾವೇ ಸ ಸೇವೆ ಅನ್ನೋ ಯುವಕರು ಏನು ಕಟ್ಟದಂಥ ಯುವಕ ಸಂಘ ಮಾತ್ರ ಉಳ್ಕೊಂಡಿದೆ ಭಾಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತರೊಳಗಡೆ ಈಗ ನಲವತ್ತೊಂಬತ್ತು ಸಾವಿರ ಯುವಕ ಸಂಘಡಿತ್ತು ಈ ರಾಜ್ಯದಲ್ಲಿ ನಾನು ಇಡೀ ರಾಜ್ಯದಲ್ಲಿ ಒಂದು ಸೆನ್ಸಸ್ ಮಾಡಿ ಹೋಗಿ ಬಂದಿದ್ದೆ ಈ ಇತ್ತೀಚಿನ ದಿನಗಳಲ್ಲಿ ಯುವಕ ಸಂಘಗಳ ಸಂಖ್ಯೆ ನಿಷ್ಕ್ರಿಯ ಆಗಿಬಿಟ್ಟಿದೆ ಇಡೀ ರಾಜ್ಯದ ಹುಡುಕಿದ್ರು ಸಹ ಒಂದು ಎರಡು ಸಾವಿರ ಸಂಘನೂ ಮೀರೋದಿಲ್ಲ ಅದಕ್ಕಿಂತ ಕಡಿಮೆ ಯುವಕ ಸಂಘಗಳು ಮಾತ್ರ ಇದೆ ಯುವಕ ಸಂಘಗಳ ಅಭಿವೃದ್ಧಿಯ ಬಗ್ಗೆ ಯುವಕರಿಗೆ ಇದ್ರ ಬಗ್ಗೆ ತಿಳಿಸೋದ್ರ ಬಗ್ಗೆ ಇಲಾಖೆ ಮತ್ತು ಇತರ ಇದು ತ ದಾರಿ ತಪ್ಪಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಯುವಜನ ಮೇಳಗಳು ತಾಲೂಕು ಮಟ್ಟದಲ್ಲಿ ನಡೀತಿತ್ತು ಅದು ನಿಂತೋಗಿದೆ ಅದನ್ನು ನಿಲ್ಲಿಸಬಾರ್ದಾಗಿತ್ತು ಸರ್ಕಾರ ಸ್ವಾಮಿ ವಿವೇಕಾನಂದ ಯುವ ಪ್ರಶಸ್ತಿ ಇತ್ತು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದೆ ಅದರ ಜೊತೆಗೆ ನೆಹರು ಕೇಂದ್ರ ಸಹ ಭಾಳ ಚೆನ್ನಾಗಿತ್ತು ಮುಂಚೆ ಅದು ಸಹ ಇತ್ತೀಚಿನ ದಿನಗಳಲ್ಲಿ ಭಾಳ ಸಿಂಪಲೈಸ್ ಆಗಿಬಿಟ್ಟು ಭಾಳ ಸಣ್ಣದಾಗಿ ಕೆಲಸಗಳು ನಡೀತಾ ಇದೆ ಅದರಿಂದ ಇವೆಲ್ಲವನ್ನು ಹೊರತುಪಡಿಸಿ ನಾವೇ ಯಾಕೆ ಕೆಲಸ ಮಾಡಬಾರ್ದು ನಾವು ಅವ್ರ ಮೇಲೆ ಇವ್ರ ಮೇಲೆ ಹೇಳೋ ಬದಲು ನಾವೇ ಯುವಕನ ಮುಖ್ಯವಾಹಿನಿಗೆ ತರೋಣ ಅಂತ ಒಕ್ಕೂಟ ಕೆಲಸ ಮಾಡ್ತಾಯಿದೆ ಸರ್ ಈ ಒಂದು ಯುವಕರ ಬಗ್ಗೆ ಕಾರ್ಯನಿರ್ವಹಿಸುವಂತ ಸಾಕಷ್ಟು ಸಂಘಟನೆಗಳಿದಾವೆ ಸರ್ ಇವಾಗ ಇವಾಗ ಈ ಎಲ್ಲದರ ಮಧ್ಯೆ ಯುವ ಸಂಘಟನೆಗಳ ಒಕ್ಕೂಟ ಹೇಗೆ ಅಂದ್ರೆ ಯಾವ ರೀತಿಯಾಗಿ ಭಿನ್ನವಾಗಿದೆ ಸರ್ ಯುವ ಸಂಘಟನೆಗಳ ಕೆಲಸ ಮಾಡುವಂಥದ್ದು ಬೇರೆ ಬೇರೆ ಸಂಘಟನೆಗಳಿರ್ಬೋದು ರಕ್ಷಣೆ ಬಗ್ಗೆ ನಾಡು ನುಡಿಯ ಬಗ್ಗೆ ಎಲ್ಲ ಇರ್ಬೋದು ಆದರೆ ಇದು ಕೇವಲ ಗ್ರಾಮೀಣ ಭಾಗದ ಯುವಕ ಯುವತಿ ಮಂಡಳಿಗಳನ್ನು ಮುಖ್ಯವಾಗಿ ತರತಕ್ಕಂಥ ಕೆಲಸಕ್ಕೆ ಮಾತ್ರ ಒಕ್ಕೂಟ ಲಿಮಿಟ್ ಆಗಿದೆ ಮಾತ್ರ ಬೇರೆ ಯಾರಿಗೂ ಇಲ್ಲ ಓಕೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮತ್ತೆ ಉತ್ತರಪ್ರಭ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ರೇವತಿ ಕ್ರಿಯೇಷನ್ಸ್ ಶಿಕ್ಷಣ ಸಂಸ್ಥೆಗಳು ಹೋಟೆಲ್ ಹಾಸ್ಪಿಟಲ್ ಪ್ರಾಡಕ್ಟ್ ಎಸ್ಎಸ್ಜಿಗಳ ಪ್ರಮೋಷನ್ ಮಾಡಲಾಗುವುದು ಜೊತೆಗೆ ಡಾಕ್ಯುಮೆಂಟರಿ ಸ್ಪೆಷಲ್ ಸ್ಟೋರಿ ಜಾಹೀರಾತಿಗಾಗಿ ಸಂಪರ್ಕಿಸಿ ರೇವತಿ ಕ್ರಿಯೇಷನ್ಸ್ ಡಿಜಿಎಂ ಆಯುರ್ವೇದ ಕಾಲೇಜ್ ಹತ್ತಿರ ನಂದೀಶ್ವರ ನಗರ ಕಳಸಾಪುರ ರಸ್ತೆ ಗದಗ್ ಐದು ಎಂಟು ಎರಡು ಒಂದು ಸೊನ್ನೆ ಒಂದು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಎರಡು ಎರಡು ನಾಲ್ಕು ನಾಲ್ಕು ಎರಡು ಒಂಬತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕರ್ನಾಟಕ ರಾಜ್ಯ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷರು ಕೂಡ ಹೌದು ನೀವು ನಡೆದಿದೆ ಒಂದು ಕಾರ್ಯ ಕರ್ನಾಟಕದಲ್ಲಿ ಜಾನಪದ ಚಟುವಟಿಕೆ ನಡೆಸತಕ್ಕಂಥ ಸಂಘಟನೆಗಳು ಹತ್ತು ಹಲವಾರು ಇದೆ ಮೇಡಮ್ ಆದರೆ ನಮ್ಮ ನಾಡಿನಲ್ಲಿ ಜಾನಪದ ಕಲೆ ಮತ್ತು ಕಲಾವಿದರ ಸಂರಕ್ಷಣೆಗೋಸ್ಕರ ಹುಟ್ಟಿದಂಥ ಸಂಸ್ಥೆ ಕನ್ನಡ ಜಾನಪದ ಪರಿಷತ್ತು ಕನ್ನಡ ಜಾನಪದ ಪರಿಷತ್ತು ಕರ್ನಾಟಕದಲ್ಲಿ ಐದು ವರ್ಷದಲ್ಲಿ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಸುಮಾರು ನಾಲ್ಕು ಸಾವಿರದ ಐನೂರಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಮಾಡಿದ ಒಳ್ಳೆ ಮಾಡಿದ ಜೊತೆಗೆ ಈ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಯ ಜಿಲ್ಲಾ ಘಟಕಗಳು ಇನ್ನೂರ ನಾಲ್ಕು ತಾಲೂಕು ಘಟಕಗಳು ಸಾವಿರಕ್ಕಿಂತ ಹೆಚ್ಚು ಗ್ರಾಮ ಘಟಕಗಳು ಅದರ ಜೊತೆಗೆ ಹೊರನಾಡು ಘಟಕಗಳು ಗಡಿನಾಡು ಘಟಕಗಳನ್ನು ಒಳಗೊಂಡಂಥ ಕನ್ನಡ ಜಾನಪದ ಪರಿಷತ್ತು ರಾಜ್ಯದ ಜನಪದ ಕಲೆ ಮತ್ತು ಕಲಾವಿದರ ಸಮೀಕ್ಷೆ ಸರ್ಕಾರ ಸಹ ಮಾಡಿಲ್ಲ ಅದನ್ನು ಮಾಡಲಿಕ್ಕೆ ಮುಂದಾಗಿದೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಹಿಂದಿನ ಪರಂಪರೆಯ ಬಗ್ಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಬಹಳಷ್ಟು ಯೋಜನೆಗಳು ಹಮ್ಮಿಕೊಂಡು ವಿಕಾಸಕ್ಕಾಗಿ ಜಾನಪದ ಇರ್ಬೋದು ಮಠದಿಂದ ಮಠಕ್ಕೆ ಜಾನಪದ ಇರ್ಬೋದು ಶಾಲೆಯಿಂದ ಶಾಲೆಗೆ ಜಾನಪದ ಇರ್ಬೋದು ಎಲ್ಲವನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳತ್ತ ಹೊಸ ನಡೆನ ನಡೀತಾ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ತರಬೇತಿ ದಾಖಲೀಕರಣ ಕ್ಷೇತ್ರ ಕಾರ್ಯ ಈ ಮೂರು ಕ್ಷೇತ್ರದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಕನ್ನಡ ಜಾನಪದ ಪರಿಷತ್ತು ಅಂದರೆ ತರಬೇತಿ ಅಂತ ಹೇಳಿದ್ರಿ ಸರ್ ನೀವು ಯಾವ ರೀತಿಯಾಗಿ ತರಬೇತಿಯನ್ನು ಸರ್ ಈಗ ಮೌಖಿಕ ಪರಂಪರೆ ಇರ್ಬೋದು ಅಥವಾ ಪ್ರದರ್ಶನ ಕಲೆಗಳು ಅಂತ ಎರಡು ಭಾಗ ಇದೆ ಮೌಖಿಕ ಪರಂಪರೆಯ ಬಹುತೇಕ ಕಲೆಗಳು ಇವತ್ತು ಐವತ್ತೈದು ಪದಗಳಿದೆ ಮೈಖುಕಿಕ ಪರಂಪರೆಯಲ್ಲಿ ಜನಪದ ಪ್ರದರ್ಶನ ಕಲೆಗಳಲ್ಲಿ ಇನ್ನೂರೈವತ್ತೇಳು ನೃತ್ಯ ಕಲೆ ಪ್ರಕಾರಗಳಿದೆ ಈಗ ಮಹಾಕಾವ್ಯಗಳಲ್ಲಿ ಮಂಟೇಸ್ವಾಮಿ ಮಹಾಕಾವ್ಯ ಆಗ್ಬೋದು ಮಾದೇಶ್ವರ ಮಹಾಕಾವ್ಯ ಆಗ್ಬೋದು ಅಥವಾ ಜುಂಜಪ್ಪನ ಮಹಾಕಾವ್ಯ ಆಗ್ಬೋದು ಅಥವಾ ಮೈಲಾರಲಿಂಗನ ಮಹಾಕಾವ್ಯ ಆಗ್ಬೋದು ಅಥವಾ ಸೌದತ್ತಿ ಯಲ್ಲಮ್ಮನ ಮಹಾಕಾವ್ಯಗಳು ಪ್ರಮುಖವಾದ ಮಹಾಕಾವ್ಯಗಳು ಕಂಡ ಕಾವ್ಯಗಳು ಬಹಳಷ್ಟಿದೆ ಏನು ಬಿಡಿ ಕಾವ್ಯಗಳಿದೆ ಈ ಕಾವ್ಯಗಳ ಬಗ್ಗೆ ಎಲ್ಲ ಮರುಚಿಂತನೆ ಮಾಡ್ತಕ್ಕಂಥ ಪರಂಪರೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ ಈ ಲಾಕ್ಡೌನ್ ಅವಧಿಯಲ್ಲಿ ಎಲ್ಲದಕ್ಕೂ ಲಾಕ್ಡೌನ್ ಆದರೂ ಜಾನಪದ ಲಾಕ್ಡೌನ್ ಇಲ್ಲ ಅಂತ ತೋರಿಸ್ಕೊಡ್ಲಿಕ್ಕೋಸ್ಕರ ನೂರ ಒಂದು ದಿನ ನೂರ ಒಂದು ಜಾನಪದ ವಿಚಾರ ಸಂಕೀರ್ಣಗಳು ಆನ್ಲೈನಲ್ಲಿ ಮಾಡಿದ್ದೀವಿ ಅದರ ಜೊತೆಗೆ ಜಾನಪದ ಜೋಳಿಗೆ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಜನಪದ ಕಲಾವಿದರನ್ನ ಗುರುತಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಕೆಲಸ ಸಹ ಮಾಡಿದ್ದೀವಿ ಅದರ ಜೊತೆಗೆ ಪರಂಪರೆಯಲ್ಲಿ ಮಹಾಕಾವ್ಯಗಳ ಮರುಚಿಂತನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಯುವಕರನ್ನ ಜಾನಪದಕ್ಕೆ ಸೆಳೀಲಿಕ್ಕೋಸ್ಕರ ಕನ್ನಡ ಜಾನಪದ ಪರಿಷತ್ನ ಅಂಗಸಂಸ್ಥೆಯಾದಂಥ ಜಾನಪದ ಯುವ ಬ್ರಿಗೇಡ್ ಅಂತ ಏಪ್ರಿಲ್ ಇಪ್ಪತ್ತೈದಕ್ಕೆ ಪ್ರಾರಂಭ ಮಾಡಿ ಆ ಜಾನಪದ ಯುವ ಬ್ರಿಗೇಡ್ ಹದಿನೈದರಿಂದ ಇಪ್ಪತ್ತೈದು ಯುವ ಜನರನ್ನ ಅವ್ರ ಮೂಲಕ ನಮ್ಮ ಸಂಸ್ಕೃತಿ ನಾವೇ ಉಳಿಸೋಣ ಎಂಬ ದೇವ ಹಾಕಿದ ಜೊತೆಗೆ ಅವ್ರ ಮೂಲಕ ಸಂಸ್ಕೃತಿನ ಉಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ ಮೇಡಮ್ ಜಾನಪದ ಅಂದರೆ ಇದು ವಿಶಾಲ ಅರ್ಥವನ್ನು ಒಳಗೊಂಡಿದೆ ನೀವು ಎಂತಹ ಒಂದು ಕಲಾವಿದರನ್ನ ಪ್ರೋತ್ಸಾಹ ಪ್ರೋತ್ಸಾಹಿಸ್ತೀರಾ ಸರ್ ಹಳ್ಳಿಗಾಡಿನ ಮೂಲ ಕಲಾವಿದರು ಈಗ ಜನಪದ ಅಂದ್ರೆ ಜನಪದ ಅಂದ್ರೆ ಒಂದು ಜಾನಪದ ಅಂದರೆ ಹಲವು ಜನಪದ ಗೀತೆ ಇರ್ಬೋದು ಜನಪದ ನೃತ್ಯ ಇರ್ಬೋದು ಜನಪದದ ಆಟಗಳಿರ್ಬೋದು ಜನಪದದ ಆಯಾಮಗಳಿರ್ಬೋದು ಜನಪದದ ನುಡಿಗಟ್ಟುಗಳಿರ್ಬೋದು ಜನಪದದ ಒಗಟು ಗಾದೆ ಇವೆಲ್ಲವೂ ಇರ್ಬೋದು ಎಲ್ಲ ಸೇರಿ ಜಾನಪದ ಆಗುತ್ತೆ ಒಟ್ಟಲ್ಲಿ ನಾವು ಕಲೆ ಮತ್ತು ಕಲಾವಿದರನ್ನ ಹೇಗೆ ಹುಡುಕ್ತಾ ಇದ್ದೀವಿ ಅಂದರೆ ಇವತ್ತಿನ ಜೀನ್ಸ್ ಪ್ಯಾಂಟ್ ಸಂಸ್ಕೃತಿ ಕಲಾವಿದರನ್ನ ಟಚ್ ಮಾಡ್ತಿಲ್ಲ ಮೂಲವಾಗಿ ಪಾರಂಪರಿಕವಾಗಿ ಮೂಲ ಕಲಾವಿದರನ್ನಷ್ಟೇ ಹುಡುಕಿ ಆ ಮೂಲ ಕಲಾವಿದರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ ಮು ಈಗ ಇತ್ತೀಚೆಗೆ ನಾವು ಮಹಿಳೆಯರಿಂದ ಜನಪದ ಉಳಿದಿರೋದು ಕೃಷಿ ಸಂಸ್ಕೃತಿಯಿಂದ ಈ ಜನಪದ ಬಂದು ಮಹಿಳೆಯರಾದ್ರೂ ಮುಖ್ಯ ವಾಹಿನಿಗೆ ತರಬೇಕು ಅಂತೇಳಿ ರಾಜ್ಯದಲ್ಲಿ ಪ್ರಥಮವಾಗಿ ರಾಯಚೂರಲ್ಲಿ ಒಂದು ಮಹಿಳಾ ಘಟಕ ಮಾಡಿದ್ವಿ ಗದಗಲ್ಲಿ ಎರಡನೇ ರಾಜ್ಯದ ಮಹಿಳಾ ಘಟಕವನ್ನು ಗದಗಲು ಮಾಡ್ತಾ ಇದ್ದೀವಿ ಅಂದರೆ ಮುಂದಿನ ಒಂದು ಗದಗನಲ್ಲಿ ಮಹಿಳಾ ಘಟಕವನ್ನು ಹೌದು ಖಂಡಿತ ಗದಗ ಯುವಕ ಪುರುಷರ ಘಟಕ ಇದೆ ಯುವ ಮಹಿಳಾ ಘಟಕವನ್ನು ಮತ್ತೆ ಜಾನಪದ ಒಬ್ಬರಿಗೆ ಗದಗ ಈಗಾಗಲೇ ಅದು ಮೂರು ಘಟಕಗಳು ಗದಗಲ ಮಾಡ್ತಾಯಿದ್ದೀವಿ ಓಕೆ ಸರ್ ಜಾನಪದ ಪರಿಷತ್ ಸ್ಥಾಪನೆ ಒಂದು ಉದ್ದೇಶ ಏನು ಸರ್ ಈ ರಾಜ್ಯದಲ್ಲಿ ಕಲೆ ಮತ್ತು ಕಲಾವಿದರ ತರಬೇತಿಗೋಸ್ಕರ ಕಲೆ ಮತ್ತು ಕಲಾವಿದರ ಸಂರಕ್ಷಣೆಗೋಸ್ಕರ ಕಲೆ ಮತ್ತು ಕಲಾವಿದರ ಒಟ್ಟಾರೆ ಅವರ ಇಡೀ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಸಂಸ್ಥೆ ಯಾವುದೂ ಇಲ್ಲ ಸುಮ್ಮನೆ ಅನುದಾನ ಇದ್ದರೆ ಮಾತ್ರ ಕೆಲಸ ಮಾಡುವಂಥ ಸಂಸ್ಥೆಗಳಿದೆ ಹೊರತು ಅನುದಾನ ಇಲ್ಲದೇ ಕೆಲಸ ಮಾಡೋಕ್ಕೆ ಮುಂದೆ ಬರ್ತಕ್ಕಂಥ ಸಂಸ್ಥೆಗಳಿಲ್ಲ ಎಲ್ಲ ಸಂಘಟನೆಗಳು ದುಡ್ಡಿದ್ರಷ್ಟೇ ಕೆಲಸ ಮಾಡ್ತೀವಿ ಅಂತ ಎಷ್ಟೊಂದು ಕೆಲವರು ಅನುದಾನ ಇಲ್ಲದೇನೋ ಮಾಡ್ತಾರೆ ಎಲ್ಲರೂ ಹಂಗೆ ಇರೋದಿಲ್ಲ ಬಹುತೇಕ ಸಂಘ ಸಂಸ್ಥೆಗಳು ಕೇಳೋದೇನಪ್ಪ ಅಂದರೆ ಎಷ್ಟೊನುದಾನ ಬರುತ್ತೆ ಅನುದಾನ ಇದ್ರೇ ಕೆಲಸ ಮಾಡಬೇಕಂತ ಅನುದಾನ ಇಲ್ಲದೇನೂ ಮಾಡ್ಬೋದು ಅಂತ ನೀವು ರಾಜ್ಯಕ್ಕೆ ತೋರಿಸಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಕಲಾವಿದರನ್ನ ಮೂವತ್ತೆರಡು ಸಾವಿರ ಹಳ್ಳಿಗಳಲ್ಲೂ ಸಹ ನಮ್ಮ ಕನ್ನಡ ಜಾನಪದ ಪರಿಷತ್ತನ್ನ ಘಟಕ ಮಾಡಿ ಪ್ರತಿ ಹಳ್ಳಿಯಿಂದ ಸಹ ಬೆಂಗಳೂರಿಗೆ ಆ ಕಲಾವಿದರನ್ನ ಕರ್ತ ಕ ಕರೆತಂದು ಒಂದು ದೊಡ್ಡ ಪ್ರದರ್ಶನವನ್ನು ಸಹ ಮಾಡ್ತಕ್ಕಂಥ ಒಂದು ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡರೊಳಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ಈಗಾಗಲೇ ಕಲಾವಿದರನ್ನ ಪ್ರೋತ್ಸಾಹಿಸಲು ಸರ್ಕಾರ ಹಲವಾರು ಸಂಸ್ಥೆಗಳನ್ನು ಸ್ಥಾಪಿಸಿದೆ ಅವು ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ ಸರ್ ಹೀಗಿದ್ದಾಗಿಯೂ ಸಹ ನೀವು ಜಾನಪದ ಪರಿಷತ್ ಇದು ಬೇಕಿತ್ತಾ ಅಂತ ಹೇಳಿ ಕರ್ನಾಟಕ ಹಲವಾರು ಸಂಸ್ಥೆಗಳನ್ನ ಮಾಡಿದ ಸರ್ಕಾರ ಅಂತ ಹೇಳಿದ್ರೆ ಕರ್ನಾಟಕ ಜಾನಪದ ಅಕಾಡೆಮಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಸಂಸ್ಥೆಗಳಿರ್ಬೋದು ಸೀಮಿತವಾಗಿದೆ ಬೆಂಗಳೂರು ನಗರಕ್ಕೆ ಸೀಮಿತವಾಗಿದೆ ಅದರ ಮೆಂಬರ್ಸ್ ಈಗಿದ್ದಾರೆ ಮೆಂಬರ್ಸ್ ಏನೋ ಒಂಚೂರು ಕ್ರಿಯಾಶೀಲವಾಗಿ ಮಾಡಿದರೆ ಫಂಡ್ಸ್ ಇಲ್ಲ ಅದಕ್ಕೆ ಆಮೇಲೆ ಅದರ ವ್ಯಾಪ್ತಿ ಏನಿದೆಯಲ್ಲ ಈ ರಾಜ್ಯದಲ್ಲಿ ಬಹುತೇಕ ಲಕ್ಷಾಂತರ ಕಲಾವಿದರು ಒಂದು ಸಣ್ಣ ಆಫೀಸ್ ಬೆಂಗಳೂರಲ್ಲಿ ಮಾಡಿಕೊಂಡ್ರೆ ಆ ಕಲಾಗೆ ಏನೂ ಆಗೋದಿಲ್ಲ ಕರ್ನಾಟಕದಲ್ಲಿ ನಾಲ್ಕು ವಿಭಾಗ ಮಾಡಬೇಕು ನಾಲ್ಕು ಆಫೀಸ್ ಮಾಡಬೇಕು ಈಗ ಬುಡಕಟ್ಟು ಕಲಾವಿದರು ಅಥವಾ ಬುಡಕಟ್ಟಿಗೆ ಸಂಬಂಧ ಅಲ್ಮಾರಿಗಳು ಯಾರೂ ಒಬ್ಬರು ಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿಲ್ಲ ಹಾಗಾದರೆ ಬುರಕಟ್ಟು ಅಲಮಾರಿಗಳು ಅಥವಾ ಗೊಂಬೆ ಆಟದವರು ಇಂಥವ್ರಿಗೆಲ್ಲ ನ್ಯಾಯಕ್ಕೆ ದೊರಕಿಸ್ಕೊಡ್ಲಿಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆಲ್ಲರಿಗೂ ಅಕಾಡೆಮಿ ಆಗಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ವಿ ಕಲಾವಿದರ ಮಾಚಾಸ್ತ ಒಂದುವರೆ ಸಾವಿರ ಇತ್ತು ಇನ್ನು ನಾವು ಬೇಡಿಕೆ ಇಟ್ಟ ಮೇಲೆ ಐನೂರು ರೂಪಾಯಿ ಜಾಸ್ತಿ ಮಾಡಿದೀವಿ ಅಂತ ಸರ್ಕಾರ ನಮ್ಮ ಪತ್ರ ಬರೆದಿದೆ ಈಗ ನಾವು ಐದು ಸಾವಿರ ಬೇಡಿಕೆ ಇಡ್ತಾ ಇದ್ದೀವಿ ಸರ್ಕಾರ ಮುಖ್ಯಮಂತ್ರಿಗಳ ಮುಂದೆ ಐದು ಸಾವಿರ ರೂಪಾಯಿ ಮಾಡಿದ್ರೆ ಮಾತ್ರ ಕಲಾವಿದರು ಬದುಕ್ತಾ ಇರೋದ್ರೆ ಬದುಕೋದು ಕಷ್ಟ ಆಗುತ್ತೆ ಈಗಿನ ಎಕನಾಮಿಕಲ್ ಗ್ರೋತ್ ಮತ್ತು ಎಕನಾಮಿಕಲ್ ಕಂಡೀಷನಲ್ಲಿ ಅವರು ಬದುಕೋದೇ ಕಷ್ಟ ಅಂತ ನಾವು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ವಿ ಅವರಿಗೆ ಜೀವ ವಿಮಾ ಯೋಜನೆ ಕೊಡಿ ಅಂತಲೂ ಸಹ ಸರ್ಕಾರ ನಾವು ಕೇಳಿದ್ವಿ ಓಕೆ ಸರ್ ಇದು ಬಹಳಷ್ಟು ಭಿನ್ನ ಅನುದಾನ ಇದ್ದರೆ ಮಾತ್ರ ಸಂಘಟನೆಗಳು ಕೆಲಸ ಮಾಡ್ತವೆ ಅನುದಾನ ಇಲ್ಲದೇ ನಮ್ಮ ಥರ ಕೆಲಸ ಮಾಡೋಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಯಾರೂ ಅನುದಾನ ಇಲ್ಲದೆ ಅವ್ರ ಕೈಯಿಂದ ದುಡ್ಡು ಹಾಕ್ಕೊಂಡು ಮಾಡ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಕ್ಕಂಥ ಕೆಲಸನ ಬೇರೆಯವ್ರು ಮಾಡಲಿ ಕಷ್ಟ ಆಗುತ್ತೆ ಮೇಡಮ್ ಸರ್ಕಾರ ಮಟ್ಟದಲ್ಲಿ ಕಲಾವಿದರಿಗಾಗಿ ಕೊಡುವಂಥ ಒಂದು ಪ್ರಶಸ್ತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ಕಾರದಲ್ಲಿ ಕಲಾವಿದರಿಗೆ ಮಾಡ ಕೊಡ್ತಕ್ಕಂಥ ಪ್ರಶಸ್ತಿಗಳು ಎಷ್ಟೊಂದು ಪ್ರಶಸ್ತಿಗಳಿದೆ ಆದರೆ ಅದು ಕೇವಲ ರಾಜಕೀಯ ಹಸ್ತಕ್ಷೇಪ ಆಗ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ರಾಜಕೀಯ ಬಲಾಬಲಗಳಿದೆ ಅವರು ಪ್ರಶಸ್ತಿ ಸಿಗ್ತಾ ಇದೆ ನಿಜವಾದ ನೈಜ ಕಲಾವಿದರು ಭಾಳಷ್ಟು ಜನ ಅದರಿಂದ ವಂಚಿತರಾಗಿದ್ದಾರೆ ತುಂಬ ಜನಕ್ಕೆ ಕಲಾವಿದರು ಇವತ್ತು ಅವ್ರ ಊರಲ್ಲೇ ಅವ್ರ ಹಳ್ಳಿಯಲ್ಲೇ ಜೀವಂತ ಸಮಾಧಿ ಆಗ್ತಾ ಇದ್ದಾರೆ ಅವರು ಯಾವ ಪ್ರಶಸ್ತಿಗಳು ಬಿರುದು ಬಿಂಕಾನುಗಳು ಸಿಗ್ತಾ ಇಲ್ಲ ಸರ್ ಸರ್ಕಾರದಿಂದ ಕಲಾವಿದರಿಗೆ ಏನೆಲ್ಲ ಸೌಲಭ್ಯಗಳು ಬೇಕಾ ಬೇಕು ಅಂತೀರಾ ಸರ್ಕಾರ ಪ್ರತಿ ಗ್ರಾಮ ಹಂತಗಳಲ್ಲಿ ಕಲಾವಿದರ ಸಂರಕ್ಷಣೆ ಮಾಡಿದ್ರೆ ಮಾತ್ರ ಕಲೆ ಮತ್ತು ಕಲಾವಿದರು ಉಳಿತಾರೆ ಯಾಕಂದರೆ ಈ ಬೆಂಗಳೂರಿಗೆ ಬಂದು ಅಕಾಡೆಮಿ ಕೊಡ್ತಕ್ಕಂಥ ಮಾಹಾಸನ ಸರ್ಕಾರ ಕೊಡ್ತಕ್ಕಂಥ ಮೂರು ನಾಲ್ಕು ಕಾರ್ಯಕ್ರಮಗಳಿಂದ ಕಲಾವಿದರು ಬದುಕೋಕೆ ಸಾಧ್ಯ ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಆ ಗ್ರಾಮದಲ್ಲಿರ್ತಕ್ಕಂಥ ಸ್ಥಳೀಯ ಕಲಾವಿದರು ಈ ಒಂದು ಐದು ಪರ್ಸೆಂಟ್ ಅನುದಾನನ ಏನು ಪಂಚಾಯತಿಗೆ ಬರೋಪ್ಪ ಅಂತ ಅನುದಾನದಲ್ಲಿ ಐದು ಪರ್ಸೆಂಟ್ ಅನುದಾನನ ಕಲಾವಿದರ ಸಂರಕ್ಷಣೆಗೋಸ್ಕರ ಸರ್ಕಾರ ಮಾಡಬೇಕು ಎರಡನೇದು ಈ ಅಕಾಡೆಮಿಗಳೇನು ಮಾಡ್ತಾರೆ ಅಕಾಡೆಮಿಗಳನ್ನ ನಾಲ್ಕು ವಿಭಾಗ ಮಾಡಬೇಕು ಅಕಾಡೆಮಿಗಳ ಅಧ್ಯಕ್ಷರನ್ನ ಅಕಾಡೆಮಿಕ್ಕಾಗಿರೋರನ್ನ ಮಾಡಬೇಕು ಕಲಾವಿದರಿಗೆ ಎಷ್ಟಾದರೂ ಗ್ರ್ಯಾಂಟ್ ಕೊಡಲಿ ಬಟ್ ಅಕಾಡೆಮಿಕ್ ಆಗಿರ್ತಕ್ಕಂಥವ್ರ ವಿದ್ವಾಂಸರನ್ನ ಅಕಾಡೆಮಿ ಅಧ್ಯಕ್ಷರುಗಳು ಮಾಡಿ ಅಕಾಡೆಮಿಗಳ ಘಟಕಗಳನ್ನು ವಿಸ್ತಾರ ಮಾಡಬೇಕು ಮತ್ತು ಈ ಕರ್ನಾಟಕದಲ್ಲಿ ಜಾನಪದ ವಿಶ್ವವಿದ್ಯಾಲಯ ಇದೆ ಆ ವಿಶ್ವವಿದ್ಯಾಲಯ ಇತ್ತೀಚೆಗೆ ಸೊರಗ್ತಾ ಇದೆ ಹಾವೇರಿಯಲ್ಲಿ ಇರಿದೆ ಪಕ್ಕದ ಜಿಲ್ಲೆಯಲ್ಲಿದೆ ಆ ವಿಶ್ವವಿದ್ಯಾಲಯ ಆ್ಯಕ್ಚುಲಿ ಜನಪದಕ್ಕೋಸ್ಕರ ಹುಟ್ಟಿದಂಥ ವಿಶ್ವವಿದ್ಯಾಲಯ ಜನಪದನ ಕಟ್ಟಬೇಕಾಗಿತ್ತು ಇಡೀ ದೇಶದಾದ್ಯಂತ ವಿಶ್ವದಾದ್ಯಂತ ಕಟ್ಟುವಂಥ ವಿಶ್ವವಿದ್ಯಾಲಯ ಇವತ್ತು ಅದು ಸೊರಗಿ ಅದಕ್ಕೆ ಅನುದಾನ ಇಲ್ಲದೆ ಭಾಳ ಕಡಿಮೆ ಅನುದಾನದಲ್ಲಿ ಒಂದು ಸಣ್ಣ ಏಡೆಡ್ ಅನ್ಐಡೆಡ್ ಹೈಸ್ಕೂಲ್ ಥರ ಅದು ಅನುದಾನ ನಡೀತಾ ಇರತಕ್ಕಂಥದ್ದೊಂದು ದುರಂತ ಸರ್ಕಾರ ಅದ್ರ ಬಗ್ಗೆ ಎಚ್ಚೆತ್ತುಕೊಂಡು ಹೆಚ್ಚಿನ ಅನುದಾನ ಕೊಟ್ಟು ಹೆಚ್ಚಿನ ಪರ್ಮನೆಂಟ್ ಸ್ಟಾಫ್ನ ಫ್ಯಾಕಲ್ಟಿನ ಅದಕ್ಕೆ ಕೊಟ್ಟು ಜನಪದ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕಲ್ಲ ಎಮ್ ಎಸ್ ಡಬ್ಲ್ಯೂ ಬೇರೆ ಬೇರೆ ಕೋರ್ಸಸ್ ಏನು ಓಪನ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಸ್ಟಾಪ್ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಅಂದರೆ ಕಲಾವಿದರಿಗಾಗಿ ನೀವು ಅನುದಾನ ಬಿಡುಗಡೆ ಮಾಡಿ ಕಲಾವಿದರನ್ನ ಅವರ ನೈಜ ಜೀವನಗಳ ಜೀವನ ಒಂದು ಪರಿಸ್ಥಿತಿ ಅಂದ್ರೆ ಸರ್ ಯಾವ ರೀತಿ ಆಗಿದೆ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಪಾಪ ಅವರು ಒಂದೊಂದು ತುತ್ತಿಗಾಗಿ ಅವರು ಪರದಾಡುವಂತ ಪರದಾಡದಂತ ಒಂದು ಸಂದರ್ಭ ಇದೆ ಸರ್ ಆ ಒಂದು ಸಂಕಷ್ಟನ ದೂರ ಮಾಡಬೇಕು ಅಂತ ಹೇಳಿ ನೀವು ಈ ಮೂಲಕ ಕೇಳ್ಕೊತೀರಿ ಸರ್ ಖಂಡಿತ ಈಗ ನಮ್ಮಲ್ಲಿ ಬಹಳಷ್ಟು ಕಲಾವಿದರು ಲಾಕ್ಡೌನ್ ಅಲ್ಲಿ ಸುಮ್ಮನೆ ತೀರ್ಕೊಂಡ್ಬಿಟ್ರು ಅವ್ರು ತೀರ್ಕೊಂಡಿರೋ ವಿಷಯನೂ ಗೊತ್ತಿಲ್ಲ ಎಷ್ಟೇ ಜನಗಳಿಗೆ ಇಲಾಖೆ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು ಬೇರೆ ಇಲಾಖೆಗಳಿರ್ಬೋದು ಕಲಾವಿದರ ಅಂಕಿಅಂಶನೇ ಇಲ್ಲ ಅವ್ರ ಎಷ್ಟು ಜನ ಅಂತ ಒಂದು ತಾಯಿ ಮನೆಯಲ್ಲಿ ಅಡಿಗೆ ಮಾಡಬೇಕು ಎಷ್ಟು ಜನ ಗೊತ್ತಿದ್ರೆ ಅಡಿಗೆ ಮಾಡ್ತದೆ ಸರ್ಕಾರಕ್ಕೆ ಗೊತ್ತಿಲ್ಲ ಎಷ್ಟು ಜನ ಕಲಾವಿದ್ರೆ ಅದಕ್ಕೆ ಅವರಿಗೆ ಒಟ್ಟು ಯಾರು ಹೊಟ್ಟೆ ತುಂಬಿಸೋಕ್ಕೂ ಆಗ್ತಾ ಇಲ್ಲ ಅದೊಂದು ದೊಡ್ಡ ದುರಂತ ನಮಗೆ ಕೊನೆಯದಾಗಿ ಸರ್ ಯುವಕರು ಹಾಗೂ ಕಲಾವಿದರ ಬಗ್ಗೆ ನೀವು ಹೇಳೋದೇನು ಈ ರಾಜ್ಯದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಬಹಳ ದೊಡ್ಡದು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪಿ ಎಚ್ ಡಿಗಳಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲಾ ಪ್ರಕಾರಗಳಿರೋದು ಕರ್ನಾಟಕದಲ್ಲಿ ಮೂವತ್ತು ಕಿಲೋಮೀಟ್ರಿಗೆ ಒಂದು ಕಡೆ ದನಿ ಬದಲಾವಣೆ ಆದರೂ ನಮ್ಮ ಸಂಸ್ಕೃತಿ ಒಂದೇ ಅಂತ ತೋರಿಸ್ಲಿಕ್ಕೆ ಭಾಳಷ್ಟು ನಮ್ಮಲ್ಲಿ ಮುಸ್ಲಿಂ ಜಾನಪದ ಇದೆ ನಮ್ಮಲ್ಲಿ ಕ್ರೈಸ್ತ ಜಾನಪದ ಇದೆ ನಮ್ಮಲ್ಲಿ ಪಾರ್ಸಿ ಜಾನಪದ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಾಳಷ್ಟು ಜೈನ ಜಾನಪದವೂ ಸಹ ನಮ್ಮಲ್ಲಿ ಇದೆ ಎಲ್ಲವೂ ಸೇರಿ ಧಾರ್ಮಿಕ ಜಾನಪದ ಆಗ್ಬೋದು ಭಾಷಾ ಜಾನಪದ ಆಗ್ಬೋದು ಅಥವಾ ಎಲ್ಲ ಜಾನಪದಗಳು ಬಂಡಾಯ ಜಾನಪದ ಆಗ್ಬೋದು ಎಲ್ಲ ಜಾನಪದವನ್ನು ಸೇರಿಸಿ ಯುವಜನರು ಮುಂದೆ ಬರಬೇಕು ಜಾನಪದವನ್ನು ಕಲಿಬೇಕು ಜಾನಪದವನ್ನು ಹೆಚ್ಚು 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 ಪ್ರಚಾರ ಮಾಡಬೇಕು ಜಾನಪದದ ಎಲ್ಲ ಆಯಾಮಗಳಲ್ಲಿ ಚಿಂತನೆ ಮಾಡಬೇಕು ಅಂತ ಮನವಿ ಮಾಡ್ತೇನೆ ಧನ್ಯವಾದಗಳು ಸರ್ ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷರು ಹಾಗೂ ಯುವ ಸಂಘ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ಬಾಲಾಜಿ ಅವರು ನಮ್ಮೊಂದಿಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಹಾಗೆ ಪ್ರಭಾ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರಭಾ ಇದು ಪ್ರತಿಮನದ ಪೈರು ಸುದ್ದಿಗಳ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ